ದಸರೆ ಮೆರವಣಿಗೆಯಲ್ಲಿ ಸ್ತಬ್ಧ ಚಿತ್ರಗಳು ಕಲಾ ತಂಡಗಳ ಪ್ರದರ್ಶನಗಳು ಆಕರ್ಷಕವಾಗಿದ್ದವು ಈಗ ನಿಮ್ಮೆಲ್ಲರೂ ಸಹ ದಸರಾ ಹಬ್ಬ ಎಲ್ಲರೂ ಸಹ ಗೊತ್ತೇ ಇದೆ ಅಲ್ಲ ದಸರಾ ಹಬ್ಬ ಎಷ್ಟು ದಿನ ನಡೆಯುತ್ತೆ 9 ದಿನ ನವರಾತ್ರಿ ಅಂತ ಹೇಳಿ ಹೇಳ್ತಾರೆ ಆ ದಸರಾ ಹಬ್ಬ ನೋಡೋಕೆ ಉಲ್ಲಾಸ್ ಅಲ್ಲಿಗೆ ಹೋಗಿದ್ದ ಅಲ್ಲಿ ಏನೇ ನೋಡಿದ ಅವರು ಹಾಗಾದ್ರೆ ಅಲ್ಲಿ ದಸರಾ ಮೆರವಣಿಗೆಯಲ್ಲಿ ಸ್ತಬ್ಧ ಚಿತ್ರಗಳು ಸ್ತಬ್ಧ ಚಿತ್ರ ಅಂದ್ರೆ ಒಂದೊಂದು ಮಾಡಲ್ಗಳಲ್ಲಿ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಹಾಗೆ ಒಂದು ಕಲಾ ಜನಪದ ತಂಡಗಳ ಪ್ರದರ್ಶನಗಳು ಜನಪದ ತಂಡಗಳು ಅಂದ್ರೆ ಈಗ ಒಂದೊಂದು ಜನಪದ ತಂಡಗಳು ಕೋಲಾಟ ಹಾಗೆ ಕಂಸಾಳೆ ಇವೆಲ್ಲ ಸಹ ಒಂದು ಜನಪದ ತಂಡಗಳು ಸಹ ಪ್ರದರ್ಶನ ಮಾಡ್ಕೊಂತ ಅವೆಲ್ಲ ಸಹ ಆಕರ್ಷಕವಾಗಿದ್ವು ಅಮ್ಮ ಅಂತ ಹೇಳಿ ಹೇಳ್ತಾ ಇದ್ದಾರೆ ಆನೆ ಮೇಲೆ ಅಂಬಾರಿಯಲ್ಲಿದ್ದ ಚಾಮುಂಡೇಶ್ವರಿ ದೇವಿ ನೋಡಿ ತುಂಬಾ ಸಂತೋಷವಾಯಿತು ಮೈಸೂರು ದಸರಾ ತಕ್ಷಣ ಸಹ ಅಂಬಾರಿಯ ಮೈಸೂರು ದಸರಾ ತಕ್ಷಣ ಸಡನ್ ಏನು ನೆನಪಾಗುತ್ತೆ ನಮಗೆ ಅಂಬಾರಿ ನೆನಪಾಗುತ್ತೆ ಅಮ್ಮ ಅಲ್ಲಿ ಚಾಮುಂಡೇಶ್ವರಿ ದೇವಿ ಅಂಬಾರಿ ಮೇಲೆ ಹೋಗ್ತಾ ಇತ್ತು ಅದು ಸಹ ನಮಗೆ ಮನಸ್ಸಲ್ಲಿತ್ತು ತುಂಬಾ ಸಂತೋಷವಾಗಿತ್ತು ಅಂತ ಹೇಳಿ ಉಲ್ಲಾಸ್ ಹೇಳ್ತಾ ಇದ್ದಾರೆ ಸಂಜೆ ನೋಡಿದ ಪಂಜರ ಕವಾಯತು ಈಗಲೂ ಕಣ್ಣಿಗೆ ಕಟ್ಟಿದಂತಿದೆ ಸಂಜೆ ನೋಡಿ ಪಂಜರ ಕವಾಯತು ಅಂತಂದ್ರೆ ಬೆಂಕಿ ಮುಖದ ಸಂಜೆಗೆ ಅದನ್ನ ಒಂದೊಂದು ರೀತಿಯಲ್ಲಿ ಅವರು ಆಡಿಸ್ತಾ ಇರ್ತಾರೆ ಅದನ್ನ ಪಂಚನ ಕವಾಯತು ಅಂತ ಹೇಳಿದ್ದಾರೆ ಈಗಲೂ ಸಹ ಈಗಲೂ ಸಹ ನನ್ನ ಕಣ್ಣಿಗೆ ಕಟ್ಟಿದಂತಿದೆ ನಾನು ಆವಾಗ ನೋಡಿದ್ದು ಈಗಲೂ ಸಹ ನನ್ನ ಕಣ್ಣು ಮುಂದೆ ಬಂದಂತಿದೆ ಅಮ್ಮ ಅಂತ ಹೇಳಿ ಹೇಳ್ತಾ ಇದ್ದಾರೆ ದಸರೆ ಮುಗಿದ ಮರುದಿನ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ದೇವಿಗೆ ಪೂಜೆ ಮಾಡಿಸಿದೆವು ದಸರಾ ಮುಗಿದ ತಕ್ಷಣ ದಸರಾ ಮುಗಿದ ನೆಕ್ಸ್ಟ್ ಡೇ ಅವನು ಏನ್ ಮಾಡ್ತಾನೆ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾರೆ ಎಲ್ಲಿ ಹೋಗ್ತಾರೆ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾರೆ ಅವರಿಗೆ ಉತ್ತರ ಮರುದಿನ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ದೇವಿಯ ಪೂಜೆನ ಮಾಡಿಸ್ಕೊಂಡು ಬರ್ತಾರೆ ಅಜ್ಜಿ ನನಗೆ ಮತ್ತು ಧನುಷ್ಗೆ ಆಟದ ಸಾಮಾನು ಕೊಡಿಸಿದರು ಅವರು ಉಲ್ಲಾಸ ಹೇಳ್ತಾರೆ ನನಗೆ ಮತ್ತೆ ಧನುಷ್ಗೆ ಆಟದ ಸಾಮಾನು ಕೊಡಿಸಿದ್ರು ಅಂತ ಹೇಳಿ ಹೇಳಿದ್ದಾರೆ ಏನ್ ಕೊಡಿಸಿದ್ರು ಅವ್ರಿಗೆ ಆಟದ ಸಾಮಾನನ್ನ ಕೊಡಿಸಿದ್ರು ಯಾರು ಅಜ್ಜಿ ಯಾರಿಗೆ ಆಟ ಸಾಮಾನು ಕೊಡಿಸಿದ್ರು ಉಲ್ಲಾಸ್ ಮತ್ತೆ ಧನುಷ್ಗೆ ಆಟದ ಸಾಮಾನನ್ನ ಕೊಡಿಸಿದ್ರು ತೇಜಸ್ವಿನಿ ಅಕ್ಕನಿಗೆ ಸರ ಬಳೆ ಕೊಡಿಸಿದ್ರು ಹೆಣ್ಮಕ್ಳು ಅಂದ ತಕ್ಷಣ ಅವ್ರಿಗೆ ಕಣ್ಣೆ ಸೆಳೆಯುತ್ತೆ ಬರೀ ಬಳ ಬಳೆ ಸರ ಸರ ಮತ್ತೆ ಓಲೆ ಇವುಗಳ ಕಡೆಗೆ ಆ ಹೆಣ್ಣು ಮಕ್ಕಳ ಕಣ್ಣು ಆ ಕಡೆ ಹೋಗುತ್ತೆ ಅಲ್ವಾ ಅದೇ ರೀತಿ ತೇಜಸ್ವಿನಿಗೆ ಏನ್ ಕೊಡ್ತಾರೆ ತೇಜಸ್ವಿನಿ ಅಕ್ಕನಿಗೆ ಸರ ಬಳೆ ಎಲ್ಲ ಕೊಡಿಸಿದ್ರು ಅಂತ ಹೇಳಿ ಹೇಳ್ತಾರೆ ಅಲ್ಲಿದ್ದ ನಗರ ಸಾರಿಗೆ ಬಸ್ ಹತ್ತಿ ಪ್ರಾಣಿ ಸಂಗ್ರಹಾಲಯಕ್ಕೆ ಬಂದೆವು ಇಲ್ಲ ಚಾಮುಂಡಿ ಬೆಟ್ಟಕ್ಕೆ ಎಲ್ಲ ಸಹ ತಗೊಂಡು ನೆಕ್ಸ್ಟ್ ನಗರ ಸಾರಿಗೆ ಬಸ್ ಅಂದ್ರೆ ಬಿಎಂಎಸ್ಸಿ ಬಸ್ ಆ ರೀತಿ ಬಸ್ ಅಲ್ಲಿ ಹತ್ಕೊಂಡು ಅವರು ಪ್ರಾಣಿ ಸಂಗ್ರಹಾಲಯ ಅಂದ್ರೆ ಝೂಗೆ ಅವರು ಹೋಗ್ತಾರೆ ಶ್ರೀ ಜಯ ಚಾಮರಾಜೇಂದ್ರ ಮೃಗಾಲಯದಲ್ಲಿ ವಿವಿಧ ರೀತಿಯ ಪಕ್ಷಿಗಳನ್ನ ನೋಡಿದವು ಅದು ಮೃಗಾಲಯ ಮೃಗಾಲಯದ ಹೆಸರಿನಲ್ಲಿ ಶ್ರೀ ಜಯ ಚಾಮರಾಜ ಶ್ರೀ ಚಾಮರ ಜಯ ಚಾಮರಾಜೇಂದ್ರ ಮೃಗಾಲಯ ಕೆಂಪು ಮುಖದ ಕೋತಿಗಳಿಗೆ ಏನ್ ಮಾಡ್ತಾರೆ ತಿನ್ನೋಕೆ
ಅದೇ ರೀತಿ ಅವರು ಮಾಡೋ
ಹೇಳುತ್ತಾರೆ. ಅಲ್ಲಿಟ್ಟಿದ್ದ ಪ್ರಾಣಿಗಳ ಮಾದರಿಗಳು ನಿಜವಾದ ಪ್ರಾಣಿಗಳೇ ಎಂಬುವಂತಿದ್ದವು. ಅಲ್ಲೊಂದು ಪ್ರಾಣಿಗಳ ಮಾಡೆಲ್ ಅಂತಂದ್ರೆ ಪ್ರಾಣಿಗಳು ಹೇಗಿರುತ್ತೆ ಅದೇ ರೀತಿ ಅವರು ಗೊಂಬೆ ಮುಖಾಂತರ ಅವರು ಮಾಡಿಟ್ಟಿದ್ದಾರೆ. ಸೇಮ್ ಪ್ರಾಣಿ ಇದೆ ಅನ್ನೋ ತರ ಅನ್ಸುತ್ತಲ್ಲ ಅಂತ ಹೇಳಿ ಮಕ್ಕಳಿಗೆ ಒಂದು ಆಶ್ಚರ್ಯ ಆಗುತ್ತೆ. ಇವೆಲ್ಲವನ್ನು ನೋಡುವಷ್ಟರಲ್ಲಿ ಸಂಜೆ ಆಯಿತು. ಇವಾಗ ನೋಡೋರು ಝೂ ನೋಡಿದ್ರು, ಹಾಗೆ ಚಾಮುಂಡಿ ಬೆಟ್ಟಕ್ಕೆ ಹೋದ್ರು, ಇದೆಲ್ಲ ನೋಡೋಷ್ಟು ಏನಾಯ್ತು, ಸಂಜೆ ಆಯಿತು. ಆಮೇಲೆ ಅರಮನೆಯನ್ನು ನೋಡಿಕೊಂಡು ಊರಿಗೆ ಹಿಂತಿರುಗಿದವು. ಊರೆಲ್ಲ ಸಹ ಝೂ ನೋಡಿ ಮತ್ತೆ ಚಾಮುಂಡಿ ಬೆಟ್ಟಕ್ಕೆ ಎಲ್ಲ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ಅವ್ರು ಏನು ಹೋಗ್ತಾರೆ ಅರಮನೆಗೆ. ಮೈಸೂರು ಅರಮನೆಗೆ ಅವರು ಭೇಟಿ ಕೊಡ್ತಾರೆ. ಕೊನೆಗೆ ಅವ್ರು ಏನ್ ನೋಡ್ಕೊಂಡು ಹೋಗ್ತಾರೆ, ಅರಮನೆಯನ್ನು ಅವರು ನೋಡ್ಕೊಂಡು ಕೊನೆಗೆ ಅವರು ಊರಿಗೆ ಹಿಂತಿರುಗಿದರು. ಊರಿಗೆ ಅವರು ವಾಪಸ್ ಹೋಗ್ತಾರೆ. ನೋಡಿ ಮಕ್ಕಳು ಇವೆಲ್ಲ ಏನು ವಿಷಯ ವಿವರಣೆ, ಇವರು ಉಲ್ಲಾಸ ಪತ್ರದಲ್ಲಿ ಏನ್ ಮಾಡ್ತಾ ಇದ್ದಾರೆ ಎಲ್ಲ ವಿವರಣೆಯನ್ನು ಹೇಳಿದ್ದಾರೆ. ಎಲ್ಲೆಲ್ಲಿ ಹೋಗಿದ್ದೆ ಅಮ್ಮ ನಾನು, ಅಲ್ಲಿ ಏನೇನಿತ್ತು ಅದೆಲ್ಲ ಅವನು ಹೇಳ್ತಾ ಇದ್ದ. ಕೊನೆಗೆ ಅವನು ಅವನು ಅಮ್ಮನಿಗೆ ಹೇಳ್ತಾ ಇದ್ದಾರೆ, ಅಮ್ಮ ಬಹಳ ಸಂತೋಷವಾಯಿತು, ನಾನು ಊರಿಗೆ ಬಂದಾಗ ಎಲ್ಲರೂ ಮತ್ತೊಮ್ಮೆ ಮೈಸೂರಿಗೆ ಹೋಗೋಣ. ನಾನು ತುಂಬಾ ನನಗೆ ಮೈಸೂರು ಅಂದ್ರೆ ದಸರಾ ರಜೆಗೆ ಹೋಗಿ ನನಗೆ ತುಂಬಾ ಖುಷಿ ಆಯ್ತು. ನಾನು ನೆಕ್ಸ್ಟ್ ಊರಿಗೆ ಬಂದಾಗ ನಾವೆಲ್ಲರೂ ಸಹ ಎಲ್ಲರೂ ಸಹ ನಾವು ಮತ್ತೊಮ್ಮೆ ಮೈಸೂರಿಗೆ ಹೋಗೋಣ ಅಮ್ಮ ಅಂತ ಹೇಳಿ ಉಲ್ಲಾಸ್ ಹೇಳ್ತಾ ಇದ್ದಾರೆ. ತುಂಬಾ ಖುಷಿಯಿಂದ ಈ ಕಾಗದ ಬರೆದಿರುತ್ತೇನೆ, ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸು. ನಾನು ತುಂಬಾ ಖುಷಿ ಪಡ್ಕೊಂಡು ಈ ಪತ್ರನ ಬರೀತಾ ಇದ್ದೀನಿ ಅಮ್ಮ, ಎಲ್ಲರೂ ಸಹ ನನ್ನ ನಮಸ್ಕಾರ ತಿಳಿಸು ಅಮ್ಮ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಕೊನೆಗೆ ಅವರು ಏನ್ ಮಾಡ್ತಾ ಇದ್ದಾರೆ, ಇದು ಒಂದು ಪತ್ರದ ಅಂತ್ಯ, ನೀನು ಏನ್ ಮಾಡೋದು ಅಂತ ಹೇಳಿ, ಇಂತಿ ನಿಮ್ಮ ಪ್ರೀತಿಯ ಮಗ ಯಾರು ಉಲ್ಲಾಸ. ಇವನು ಕೊನೆಗೆ ವರ ವಿಳಾಸ, ಯಾರಿಗೆ ನಾವು ವರ ವಿಳಾಸ ಅಂತಂದ್ರೆ ಅವ್ರು ಯಾರಿಗೆ ಕಳಿಸ್ತಾ ಇದೀವಿ ಅವರ ಅಡ್ರೆಸ್ ನಾವು ಇಲ್ಲಿ ಬರೀಬೇಕು, ಇಲ್ಲದಿದ್ರೆ ಲೆಟರ್ ಅವರಿಗೆ ತಲುಪೋದಿಲ್ಲ ಅಲ್ವಾ ಮಕ್ಕಳ. ಇವರಿಗೆ ಯಾರಿಗೆ ಶ್ರೀಮತಿ ಸಂಪಿಗೆ, ಉಲ್ಲಾಸರ ಅಮ್ಮನ ಹೆಸರೇನು ಸಂಪಿಗೆ, ಕಸ್ತೂರಿ ನಿವಾಸ ಎಳಂದೂರು ತಾಲೂಕು. ಅವರಿಗೆ ಪತ್ರನ ಅವರು ಬರ್ತಿ ಇಷ್ಟೆಲ್ಲ ಅವ್ರ ಪತ್ರದಲ್ಲಿ ಹೇಳಿದ್ದಾರೆ. ನೋಡಿ ಮಕ್ಕಳ ತಾಯಿಗೊಂದು ಪತ್ರ, ಇಷ್ಟು ನಿಮ್ಮ ಪಾಠ, ನಿಮ್ಮೆಲ್ಲರಿಗೂ ಸಹ ತಾಯಿಗೊಂದು ಪತ್ರ ಪಾಠ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ನೋಡಿ ಈ ಪತ್ರನ ಓದಿ ನಿಮ್ಗೂ ಸಹ ಖುಷಿ ಆಯ್ತು ಅಲ್ವಾ ಮಕ್ಕಳ. ನಿಮ್ಗೂ ಸಹ ನಿಮ್ಮ ಫ್ರೆಂಡ್ಸ್ ಗೆ ಅಥವಾ ನಿಮ್ಮ ತಾಯಿಗೆ ಯಾರಾದ್ರೂ ಪತ್ರ ಬರೀಬೇಕು ಅನ್ಸುತ್ತೆ, ನೀವು ಸಹ ಪತ್ರನ ಬರೀರಿ, ಬರ್ತಿ ನೀವು ಸಹ ಖುಷಿ ಪಡಿ ಸರಿನಾ. ಪತ್ರದಲ್ಲಿ ನಾನು ಏನೇನು ಹೇಳಿದ್ವಿ ಅವೆಲ್ಲ ಸಹ ಆ ಅಂಶಗಳು ಆ ಪತ್ರದಲ್ಲಿ ಒಳಗೊಂಡಾಗ ಮಾತ್ರ ಒಂದು ಒಳ್ಳೆಯ ಪತ್ರ ಆಗಿರುತ್ತೆ. ನಿಮ್ಮೆಲ್ಲರಿಗೂ ಸಹ ಈ ಪಾಠ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಹಾಗಾದ್ರೆ ಈ ಪಡೆದ ಕೆಲವೊಂದು ಹೊಸ ಒಂದೊಂದು ಹೊಸ ಪದಗಳನ್ನ ನೀವು ನೋಡಿದ್ರಿ ಅಲ್ವಾ ಮಕ್ಕಳ. ಯಾವ್ದೆಲ್ಲ ಹೊಸ ಪದಗಳು ನಾವೀಗ ನೋಡೋಣ. ನೋಡಿ ಪದಗಳು, ಆಶೀರ್ವಾದಗಳು, ಆಶೀರ್ವಾದಗಳು, ಮೆರವಣಿಗೆ, ಮೆರವಣಿಗೆ, ಚಾಮುಂಡೇಶ್ವರಿ ದೇವಿ, ಚಾಮುಂಡೇಶ್ವರಿ ದೇವಿ, ಗಂಜನೆ, ಕಾಡು ಮನುಷ್ಯ, ಶ್ರೀ ಜಯ ಚಾಮರಾಜೇಂದ್ರ, ಮೃಗಾಲಯ, ಅಂಬಾರಿ, ಆಶ್ಚರ್ಯವಾಯಿತು, ಖುಷಿಯಿಂದ. ತಿಳಿಸ್ಕೊಳ್ಳಿ, ಆಶೀರ್ವಾದಗಳು, ಮೆರವಣಿಗೆ, ಚಾಮುಂಡೇಶ್ವರಿ ದೇವಿ, ಗರ್ಜನೆ, ಕಾಡು ಮನುಷ್ಯ, ಶ್ರೀ ಜಯ ಚಾಮರಾಜೇಂದ್ರ, ಮೃಗಾಲಯ, ಅಂಬಾರಿ, ಆಶ್ಚರ್ಯವಾಯಿತು, ಖುಷಿಯಿಂದ. ಹೀಗೆ ನೀವು ಎಷ್ಟೊಂದು ಹೊಸ ಪದಗಳನ್ನು ಈ ಪಾಠದಲ್ಲಿ ನೋಡಿದ್ರಿ ಅಲ್ವಾ ಮಕ್ಕಳ. ಹಾಗಾದ್ರೆ ಕೆಲವೊಂದು ಪದಗಳ ಅರ್ಥ ಯಾವ್ದಾದ್ರೆ ನಾವೀಗ ನೋಡೋಣ. ಸಮಾಚಾರ, ಸಮಾಚಾರ ಅಂದ್ರೇನು ವಿಷಯ. ಸ್ತಬ್ಧ ಚಿತ್ರ ಅಂದ್ರೆ ನಿಶ್ಚಲವಾದ ಒಂದು ಚಿತ್ರ, ಏನು ಅಲ್ಲಿ ಸೌಂಡ್ ಮಾಡಿದ್ರೆ ಸೆಲೆಕ್ಟ್ ಆಗಿ ಅದು ಹೋಗ್ತಾ ಇರುತ್ತೆ, ಅದು ಒಂದು ಸ್ತಬ್ಧ ಚಿತ್ರ. ಉದ್ಯಾನವನ, ಉದ್ಯಾನವನ ಅಂದ್ರೆ ಪಾರ್ಕ್, ಕೈ ತೋಟ. ಶೇಂಗಾ, ಶೇಂಗಾ ಅಂದ್ರೆ ಕಡಲೆಕಾಯಿ. ಕವಾಯತ್ತು, ಕವಾಯತ್ತು ಅಂದ್ರೆ ಸೈನಿಕರು, ಪೊಲೀಸರು, ಗೃಹ ರಕ್ಷಕರು ಮಾಡುವಂತ ಕಸರತ್ತು, ಮಾಸ್ಕ್ ವಾಶ್ ಮಾಡ್ತಾರಲ್ವ ಅದನ್ನ ಕವಾಯತ್ತು ಅಂತ ಹೇಳಿ ಹೇಳ್ತಾರೆ. ಪಂಚು, ಪಂಚು ಅಂದ್ರೆ ಕೋಲಿಗೆ ದಪ್ಪ ಬಟ್ಟೆ ಸುದ್ದಿ, ಎಣ್ಣೆ ಸುರಿದು ಉರಿಸುವ ಒಂದು ದೀಪಕ್ಕೆ ಪಂಚು ಅಂತ ಹೇಳಿ ಹೇಳ್ತಾರೆ. ನೋಡಿ ಮಕ್ಕಳು, ಇಷ್ಟು ನಿಮ್ಮ ಪಾಠ, ತಾಯಿ ಒಂದು ಪತ್ರ, ಇಷ್ಟು ನಿಮ್ಮ ಪಾಠ ಎಲ್ಲರಿಗೂ ಸಹ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಹಾಗಾದ್ರೆ ಈ ಪಡೆದ ಕೆಲವೊಂದು ಪದ ಒಂದು ವಾಕ್ಯದಲ್ಲಿ ಉತ್ತರಿಸಿ ನಾವೀಗ ನೋಡೋಣ. ಅಜ್ಜ ಮಕ್ಕಳನ್ನ ಎಲ್ಲಿಗೆ ಕರೆದುಕೊಂಡು ಹೋಗಿದ್ದರು? ಅಜ್ಜ ಮಕ್ಕಳನ್ನು ಎಲ್ಲಿ ಕರ್ಕೊಂಡು ಹೋಗಿದ್ರು? ಮೈಸೂರು ದಸರಾಗೆ ಕರೆದುಕೊಂಡು ಹೋಗಿದ್ದರು ಅಲ್ವಾ. ಅಜ್ಜಿ ಮಕ್ಕಳಿಗೆ ಏನೇನು ಕೊಡಿಸಿದರು? ಅಜ್ಜಿ ಮಕ್ಕಳಿಗೆ ಆಟದ ಸಾಮಾನು ಕೊಡಿಸಿದರು, ಹಾಗೆ ತೇಜಸ್
सर बड़े मकल नोड़ आश्चर्य पट्टर मकल जिराफे कत्तन नोड़ आश्चर्य पट्टर अम्मनिगे कागद बरेदवरु यारु उल्लास यार कागद बरेदवरु यारु उल्लास शेखा सह भूमि बढ़ते गेणस सह भूमि बढ़ते
के लिए घेंडा मृग यहाँ घेंडा मृग गुबे कुगिले बर्ड्स प्राणी नेक्स्ट नोड़ी बाळेहण्णु इडली वडे दोसे सर्कल हाकु बाळेहण्णु इडली वडे दोसे ऊट तिंडी बाळेहण्णु मात्र फ्रूट्स हण्णु बाळेहण्णु तेगेदु हाकबेकु चिरते गिळि सिंह हुलि चिरते सिंह हुलि प्राणिगळु गिळि बर्ड्स पक्षी गिळिगे बरबेकु पदगळन्नु उपयोगिसि स्वंत वाक्य ओन सेंटेंस बरबेकु क्षेम नानु इल्लि क्षेमवागि इद्देने प्राणी संग्रहालय नावु मैसूरिनल्लि प्राणी संग्रहालयवन्नु नोडि बंदेवु उद्यानवन नावु उद्यानवनदल्लि विश्रांति पडेदेवु सूचना फलक प्राणी संग्रहालय सूचना फलक हाक नो पाठ याठ तुम्हारे पत्र पाठ मुगित निम्बेलू सह पाठ अर्थ आगे अंदी निर्थ आगे मकल नोट वाट्सअपलो।